subscribe Jeevan Darshan channel and click the bell icon. Kara snehitare Jeevana Darshana YouTube channel ge suswagata snehitare ivattu kividu bagge hasta krama kividru bagge anahata chakradalli idagutte amele erdu disa ee reiki bagge idana gamana it keli yare nodaru share madi ರೇಖಿಗೆ ಎರಡು ದಿವಸ ಕಿವಿದಾದ್ಮೇಲೆ ಎರಡು ಎಪಿಸೋಡ್ಗಳನ್ನ ಬಿಡ್ತೀವಿ. ಇಂಟ್ರೆಸ್ಟ್ ಹಂಗ ಇದೆ, ಅದನ್ನು ದಯವಿಟ್ಟು ನೋಡಿ. ಯಾಕೆ ಅಂದರೆ ರೇಖೆ ಕಲ್ತಂಥವ್ರು ಅವ್ರಿಗಾಗಿರ್ತಕ್ಕಂಥ ಅನುಭವ, ಅವರು ನಮ್ಮ ಗುರುಗಳೇ. ಹಾಗಲ್ಲ, ಅವರು ಕ್ಲಾಸ್ಗಳು ನಡೆಸ್ತಾರೆ. ನಿಮಗೂ ಒಂದ್ಸರಿ ಇದು ಮಾಡಿದ್ದೀನಿ ಫೇಸ್ಬುಕ್ಕಲ್ಲಿ, ಇದರಲ್ಲಿ ಯೂಟ್ಯೂಬ್ ಬಂದ್ ಮಾಡಿಲ್ಲ. ಬಟ್ ಆದರೆ ರೇಖೆ ಎಷ್ಟು ಪವರ್ ಕೊಟ್ಟಿದೆ, ಏನು ಕೊಟ್ಟಿದೆ ಏನು, ಒಂದರಲ್ಲಿ ವಿವರಣೆ ಮಾಡ್ತೀನಿ, ಇನ್ನೊಂದ್ರಲ್ಲಿ ಉತ್ತರ ಕೊಡ್ತೀನಿ. ಅವರೇ ಮಾತಾಡಿರ್ತಾರೆ, ಅದನ್ನು ಮಾತಾಡಿರೋದನ್ನ ನಿಮಗೆ ಎಪಿಸೋಡ್ ಮಾಡ್ತೀನಿ. ನಾನು ಇರ್ತೀನಿ, ಬಟ್ ಆದರೆ ಅದನ್ನು ನಮ್ಮ ಗುರುಗಳಿಗೆ ಅವರು ಕ್ವಶ್ಚನ್ ಹಾಕಿದ್ದಾರೆ ಈ ಥರ ಅಂತ, ಅವ್ರು ಬೇರೆಯವ್ರ ಹತ್ರ ಕಲ್ತಿದ್ರು, ಅದನ್ನು ಒಂದು ವಿವರಣೆ ಕೊಡ್ತೀನಿ. ಒಂದು ಎಪಿಸೋಡ್ ಪೂರ ಒಂದಿದು ಒಂದು ವಿಡಿಯೋ ವಿವರಣೆ ಕೊಡ್ತೀನಿ. ವಿವರಣೆ ಕೊಟ್ಬಿಟ್ಟು ಆಮೇಲೆ ಅದನ್ನು ಒಂದಕ್ಕೆ ಉತ್ತರ ಕೊಡ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿರ್ತೀನಿ. ಎರಡು ಎಪಿಸೋಡ್ ಮಾಡ್ತೀನಿ, ಆಮೇಲೆ ಸಹಸ್ರಾರು ಚಕ್ರಕ್ಕೆ ಬರ್ತೀನಿ. ಅದೇ ಅದಕ್ಕಿಂತ ಮುಂಚಿತವಾಗಿ ನೋಡಿ, ಕಿವಿದು ಎರಡು ಟೈಪ್ ಮಾಡ್ಕೊಬೋದು. ಒಂದು ಹಿಂಗೆ ಮಾಡ್ಕೊಳ್ಳಿ, ಆಮೇಲೂ ಹೇಳ್ತೀನಿ ಇದನ್ನು. ಈ ಎರಡು ನೆಕ್ಸ್ಟು ಎಪಿಸೋಡು ಎರಡು ವಿಡಿಯೋ ಬರುತ್ತೆ, ಅದಕ್ಕೆ ಉತ್ತರ ಹಾಕ್ತೀನಿ. ಸತ್ಯ ಅನ್ನೋದು ಒಂದು ಉತ್ತರ ಬರುತ್ತೆ, ಅದಕ್ಕೆ ವಿಮರ್ಶೆ ಏನು ಪ್ರತ್ಯಕ್ಷವಾಗಿದೆ, ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡಿ ಉತ್ತರ. ಆಮೇಲೆ ಎರಡನೇದು ಪ್ರತ್ಯಕ್ಷವಾಗಿದ್ದರು ಉತ್ತರ ಅಂತ ಕೊಡ್ತೀನಿ. ಹೆಡ್ಲೈನು ಎರಡು ವಿಚಿತ್ರ ಇದರಾಗಿರ್ತವೆ, ಇಂಟ್ರೆಸ್ಟಿಂಗ್ ಆಗಿರ್ತವೆ, ಅದನ್ನು ನೋಡ್ಕೊಳ್ಳಿ. ಈಗ ಕಿವಿ ಇದ್ರ ಬಗ್ಗೆ ಇದು ಮಾಡ್ಕೊಳ್ಳಿ, ರೇಖೆ ಹಸ್ತಕ್ರಮದ ಬಗ್ಗೆ ಎರಡು ಎಪಿಸೋಡ್ನ ತಪ್ಪದೆ ನೋಡಿ. ಯಾಕೆ ಅಂತ ಅಂದರೆ ರೇಖೆ ಅನುಭವ ಏನಾಗುತ್ತೆ ನಿಮಗೆ ಹೇಳಬೇಕು, ನಾವು ಹೇಳ್ಬಿಟ್ರೆ ಇಂಟ್ರೆಸ್ಟ್ ಆಗ್ಬಿಡ್ತದೆ. ಡೈರೆಕ್ಟಾಗಿ ಅದನ್ನೇ ಇದು ಮಾಡ್ತೀನಿ, ನಾನು ಎಪಿಸೋಡ್ ಮಾಡ್ತೀನಿ, ಆ ಎರಡು ವಿಡಿಯೋ ಬರುತ್ತೆ, ಅದನ್ನು ತಪ್ಪದೆ ನೋಡಿ. ಓಕೆ, ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ನಮಗೆ ಅನುಕೂಲ ಆಗದಿದ್ರೆ ಇನ್ನೊಬ್ರಿಗೂ ಆಗಲಿ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈಗ ಕಿವಿದ್ ಮಾಡ್ತೀನಿ ನೋಡಿ. ಇದೊಂಥರ ಇಟ್ಕೊಬೋದು, ಇದೊಂದು ಸರಿ ಮಾಡ್ಬೋದು, ನಿಮಗೆ ಎರಡು ಆಪ್ಷನ್ ಇರುತ್ತೆ. ಆಮೇಲೆ ನೋಡಿ, ಈ ಥರ ಬೆಳ್ಳಿ ಇಟ್ಕೊಂಡು ಅದನ್ನು ಹಿಂಗೆ ಪಿರಮಿಡ್ ಮಾಡ್ಕೊಬೋದು. ಇದಾದಮೇಲೆ ಒಂದೊಂದು ಸರಿ ತೋರಿಸಿರ್ತೀನಿ, ಇದನ್ನ ಹತ್ತು ಸರಿ ಮಾಡ್ಕೊಳ್ಳಿ. ಓ ನನ್ನ ರೇಖೆ ಮಾತ, ಈ ನನ್ನ ಕಿವಿಗಳನ್ನು ಶುದ್ಧ ಮಾಡಿ, ಬ್ಯಾಲೆನ್ಸ್ ಮಾಡಿ, ಎನರ್ಜಿಯನ್ನು ಚಾರ್ಜ್ ಮಾಡಿ. ಓ ನನ್ನ ರೇಖೆ ಮಾತ, ಈ ನನ್ನ ಕಿವಿಗಳನ್ನು ಶುದ್ಧ ಮಾಡಿ, ಬ್ಯಾಲೆನ್ಸ್ ಮಾಡಿ, ಎನರ್ಜಿಯನ್ನು ಚಾರ್ಜ್ ಮಾಡಿ. ಕಣ್ಣು ಮುಚ್ಕೊಂಡಿರ್ಬೇಕು ಯಾವುದಕ್ಕೂ, ನಾನು ಕಣ್ಬಿಟ್ಟರು ನಾನು ನಿಮ್ಗೆ ಹೇಳ್ಕೊಡೋಕ್ಕೋಸ್ಕರ ಮಾಡಿರ್ತೀನಿ. ಓ ನನ್ನ ರೇಖೆ ಮಾತ, ಈ ನನ್ನ ಕಿವಿಗಳನ್ನು ಶುದ್ಧ ಮಾಡಿ, ಬ್ಯಾಲೆನ್ಸ್ ಮಾಡಿ, ಎನರ್ಜಿಯನ್ನು ಚಾರ್ಜ್ ಮಾಡಿ. ಓ ನನ್ನ ರೇಖೆ ಮಾತ, ಈ ನನ್ನ ಕಿವಿಗಳನ್ನು ಶುದ್ಧ ಮಾಡಿ, ಬ್ಯಾಲೆನ್ಸ್ ಮಾಡಿ, ಎನರ್ಜಿಯನ್ನು ಚಾರ್ಜ್ ಮಾಡಿ ಅಂತ 10 ಸರಿ 20 ಸರಿ ಹೇಳ್ಕೊಳ್ಳಿ. ನಿಮಗೆ ಎಷ್ಟು ಆಗ್ತದೋ ಅಷ್ಟು 10 ಮೇಲುಗಡೆ ಮಾಡ್ಕೊಬೇಕು. ಇದು ಒಂದನೇ ಕ್ರಮ ಆಯಿತು ಕಿವಿನಲ್ಲೇ. ನಿಮಗೆ ಬೇಕು ಅಂದರೆ ಅನ್ನಿಸ್ತರೆ ಮಾಡಬೇಕು ಅಂತ ಖುಷಿ ಇದ್ದರೆ ಎರಡನೇ ಟೈಪು ನೋಡಿ, ಕಿವಿಗೆ ಹಿಂಗೆ ಎರಡೇ ಅಲ್ಲೇನೇನೇ ಇಟ್ಕೊಂಡು ಧ್ಯಾನ ಮಾಡಿ. ಓ ನನ್ನ ರೇಖೆ ಮಾತ, ಈ ನನ್ನ ಕಿವಿಗಳನ್ನು ಶುದ್ಧ ಮಾಡಿ, ಬ್ಯಾಲೆನ್ಸ್ ಮಾಡಿ, ಎನರ್ಜಿಯನ್ನು ಚಾರ್ಜ್ ಮಾಡಿ. ಓ ನನ್ನ ರೇಖೆ ಮಾತ, ಈ ನನ್ನ ಕಿವಿಗಳನ್ನು ಶುದ್ಧ ಮಾಡಿ, ಬ್ಯಾಲೆನ್ಸ್ ಮಾಡಿ, ಎನರ್ಜಿಯನ್ನು ಚಾರ್ಜ್ ಮಾಡಿದ್ದಕ್ಕೆ ಧನ್ಯವಾದಗಳು. ನನಗೂ ಧನ್ಯವಾದಗಳು ಅಂತ ಹೇಳ್ಕೊಂಡು ಧನ್ಯವಾದಗಳನ್ನ ಹೇಳಲೇಬೇಕು. ಯಾವುದೊಂದನ್ನೂ ಮೂರು ಸರಿ ಹೇಳಬೇಕು. ದಯಮಾಡಿ ಪ್ರತಿಯೊಬ್ರಿಗೂ ಅನುಕೂಲ ಆಗಲಿ ನಾನು ಕೇಳ್ಕೊಳೋದು. ದಯವಿಟ್ಟು ಇದನ್ನು ಇದು ಮಾಡಿ, ಏನೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಈ ಮೂರೂ ನೀವು ಮಾಡಿ ಇನ್ನೊಬ್ರಿಗೆ ಅನುಕೂಲ ಆಗಲಿ. ಆಮೇಲೆ ಈ ಎರಡು ಎಪಿಸೋಡ್ ಕಿವಿದಾಗಿದೆ, ಈ ಎರಡು ಎಪಿಸೋಡ್ ಬರುತ್ತೆ, ಅವನ್ನ ನೋಡಿ, ಪ್ರತ್ಯಕ್ಷವಾಗಿದೆ ಪ್ರಮಾಣಿಸ್ ನೋಡಿ. ಒಂದಕ್ಕೆ ವಿಮರ್ಶೆ ಕೊಡ್ತೀನಿ, ಇನ್ನೊಂದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ, ಅದು 10 ಇದೆ. ಬರೀ ಅದನ್ನೇ ಅವ್ರದನ್ನೇ ನಾನು ತೋರಿಸ್ತೀನಿ ವಿಡಿಯೋ ಮಾಡಿ. ಒಂದರಲ್ಲಿ ವಿಮರ್ಶೆ ಮಾಡಿಬಿಡ್ತೀನಿ ಏನೇನಾಗಿದೆ ಅಂತ, ಇನ್ನೊಂದರಲ್ಲಿ ಅವ್ರನ್ನೇ ಡೈರೆಕ್ಟಾಗಿ ನಮ್ಮ ಗುರುಗಳು ರೇಖೆ ಇದು ಮಾಡಿದ್ರು ಅಂತ ಗುರುಗಳು, ಅವರ ಮಾರ್ಗದರ್ಶಕರು ನಮಗೆ, ಅಯ್ಯಮ್ಮ ಆ ತಾಯಿ ನಾನು ಮಾರ್ಗದರ್ಶಕರು. ನಮ್ಮ ಗುರುಗಳು ಬೇರೆ, ಬಾಲಕೃಷ್ಣ ಗುರುಜಿಯವರು ನಮ್ಮ ಗುರುಗಳು, ಇವರು ಮಾರ್ಗದರ್ಶಕರು. ಇವರು ಅರುಣಾಚಲಂನಲ್ಲಿದ್ದಾರೆ, ಅವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು.
ದಯವಿಟ್ಟು ಆ ಎಪಿಸೋಡ್ಗಳನ್ನ ಎರಡು ನೋಡಿ. ಒಂದು ವಿಮರ್ಶೆ ಇರ್ತದೆ, ಒಂದು ಉತ್ತರ ಇರ್ತದೆ. ಡೈರೆಕ್ಟಾಗಿ ಅವ್ರನ್ನೇ, ಅವ್ರಿಗೇನಾಗಿದೆ, ಏನಾಗ್ತಾ ಇದೆ, ರೇಖಿ ಕಲಿಯೋದ್ರಿಂದ ಏನು ಅನುಕೂಲ ಅನ್ನೋದನ್ನ, ಅದು ಏನಾಗಿದೆ ಅದು ಅದು ನೀವೇ ನೋಡಿ, ನೀವೇ ಶೇರ್ ಮಾಡಿ ದಯವಿಟ್ಟು. ನಾನು ಎರಡನೇ ಎಪಿಸೋಡ್ನಾಗೆ ಏನು ಹೇಳೋಕ್ಕಾಗಲ್ಲ, ಬರೀ ಆನ್ ಮಾಡ್ತೀನಿ, ಆನ್ ಮಾಡಿಬಿಟ್ಟು ಬರೀ ಇದು ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಏನು ಹೇಳಿ, ಅದು 10 ನಿಮಿಷ ಇದೆ, ಆದ್ದರಿಂದ ಆನ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ, ಅವಾಗ ಏನು ಹೇಳೋಕ್ಕಾಗಲ್ಲ. ವಿಮರ್ಶೆಯಲ್ಲಿ ಇನ್ನೊಂದು ಮಾಡ್ತೀನಿ, ನಾಳೆ ಮಾಡ್ತೀನಿ ಅದನ್ನು, ಇನ್ನೊಂದು ಅದನ್ನು ಕೊಡ್ತೀನಿ, ಏನು ಉತ್ತರ ಅಂತ. ಒಟ್ಟಿನಾಗಿ ವಿಮರ್ಶೆ ಇರುತ್ತದೆ, ಸತ್ಯ ಸತ್ಯ ವಿಮರ್ಶೆ, ಪ್ರತ್ಯಕ್ಷ ಪ್ರಮಾಣಿಸಿ ನೋಡಿ ಅಂತ ಅದು. ಆಮೇಲೆ ಅದಕ್ಕೆ ಇನ್ನೊಂದಕ್ಕೆ ಉತ್ತರ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಾಡ್ಕೊಳ್ಳಿ. ನೋಡೋವಂಥವ್ರು ಪ್ರತಿಯೊಂದು ವಿಚಾರಗಳು ಬರ್ತವೆ, ಯಾವುದನ್ನು ನನ್ನ ಯಾಕೆ ಅಂತಂದರೆ ಹೇಳೋ ಬರದಲ್ಲಿ ಏನು ಇದಾಗುತ್ತೆ ಅಂತ ಗೊತ್ತಾಗಲ್ಲ. ಅದನ್ನು ಯಾರು ಅಪಾರ್ಥವಾಗಿ ಕಲ್ಪಿಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಇದು ಏನೇ ಬೇಜಾರಾದರೂ ದಯವಿಟ್ಟು ಕ್ಷಮಿಸಿರಿ, ಗೊತ್ತಾಯ್ತಾ. ತಿಳ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋದು ಜಾಸ್ತಿ, ಯಾಕೆ ಅಂದರೆ ಇನ್ನೊಬ್ರಿಗೆ ಅನುಕೂಲ ಆಗಲಿ, ರೇಖೆ ಕಲ್ತ್ಕೊಳ್ಳಿ. ನಾವು ಸುಮಾರು ಕಷ್ಟ ಬಿದ್ದಿದ್ದೀವಿ ಕಲಿಯೋಕ್ಕೆ, ಇವತ್ತೂನು ನಾವು ಹೇಳ್ಕೊಂಬಾರ್ದು, ಹೇಳಲ್ಲ ನಾನು. ಬಟ್ ಆದರೆ ಕಲ್ತ್ಕೊಳ್ಳಿ, ಕರೆಕ್ಟಾಗಿ ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ನಾನು 1000 ಚಕ್ರಕ್ಕೆ ಹೋಗ್ತೀನಿ, ಕಿವಿದಾಗಿದೆ ಅದನ್ನು ಇದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಯಾರು ಕರೆಕ್ಟ್ ಉತ್ತರ ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ, ಹೇಳ್ತೀನಿ. ಇನ್ನು ಈ ರೇಖೆ ಬಗ್ಗೆನೇ ಬೇಕಾದಷ್ಟು ಎಪಿಸೋಡ್ಗಳಿದ್ದಾವೆ. ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥದ್ದು ಭಾಗ 1 ಇವಾಗ ಹೇಳ್ತಾ ಇರೋದು, ಭಾಗ 2 ಬೇರೆ ಇದೆ. ಅದರಲ್ಲಿ ನೀರನ್ನು, ವಾಟರನ್ನು ಎನರ್ಜಿ ಮಾಡೋದು, ಅದನ್ನು ನಾವು ಕುಡಿಯೋದು, ಅದಕ್ಕೆ ಚಾರ್ಜ್ ಮಾಡೋದು, ಅವೆಲ್ಲ ಇದೆ, ಎಲ್ಲ ಇದೆ. ಇನ್ನೇವು ಸೇಹಕ್ಕೆ ಇದೆ, ಓಹೋ ಪೋನೋ ಇದೆ, ಇವೆಲ್ಲ ಇದೆ, ಅವೆಲ್ಲ ತಿಳಿಸ್ಕೊಡ್ತೀನಿ. ಭಾಗ 2 ಮಾಡಿ ಅದು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಕರೆಕ್ಟಾಗಿ ಮಾಡ್ತೀನಿ. ಶೇರ್ ಮಾಡಿ, ಲೈಕ್ ಮಾಡಿ. ನಾಳೆ 2 ಎಪಿಸೋಡ್ಗಳನ್ನ ಸ್ಪೆಷಲಾಗಿರ್ತವೆ, ಅವನ್ನ ನೋಡಿ. ತಪ್ಪು ಯಾವ ಕಾರಣಕ್ಕೂ ಇದು ಮಾಡೋಕ್ಕೆ ಹೋಗ್ಬೇಡಿ, ನೋಡೇ ನೋಡಿ. ಸತ್ಯ ಸತ್ಯ ಅಂತ ಬರುತ್ತೆ, ಒಂದು ಉತ್ತರ, ಒಂದು ವಿಮರ್ಶೆ. ಅದನ್ನ ಹೇಳು, ಇನ್ನೊಂದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಯಾಕೆ ಸಾರಿ ಹೇಳ್ತಾ ಇದ್ದೀನಿ, ಅದಕ್ಕೆ ಕಾರಣ ಇರುತ್ತೆ. ಅದು ದಯವಿಟ್ಟು 2 ಎಪಿಸೋಡ್ನ ನೋಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು.